ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಫ್ರೆಂಡ್ ತೇಜಸ್. ಗ್ಲೋಬ್ ಗ್ರೀನರ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವಿವತ್ತು ಯಾದಗಿರಿ ಜಿಲ್ಲೆಯಲ್ಲಿರತಕ್ಕಂಥ ಕೆಂಬಾವಿಯ ಒಂದು ಭತ್ತದ ಗದ್ದೆಯಲ್ಲಿ ನಿಂತಿದ್ದೀವಿ. ಒಂದು ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಮಾರು 17 ನ್ಯೂಟ್ರಿಯೆಂಟ್ಸ್ಗಳು ಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲಿ ಅತಿ ಹೆಚ್ಚಾಗಿ ಗಿಡಕ್ಕೆ ಬೇಕಾಗಿರತಕ್ಕಂಥ ನ್ಯೂಟ್ರಿಯೆಂಟ್ಸ್ ಇದ್ರೆ ಅದನ್ನ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರತಕ್ಕಂಥ ನ್ಯೂಟ್ರಿಯೆಂಟ್ಸ್ ಇದ್ರೆ ಅದನ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಬೋರಾನ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಈ ತರ ಹಲವಾರು ನ್ಯೂಟ್ರಿಯೆಂಟ್ಸ್ಗಳು ಬರುತ್ತೆ. ಸೊ ನಾವಿವತ್ತು ಏನ್ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ, ನಿಮ್ಮ ಮಣ್ಣಲ್ಲಿ ಜಿಂಕ್ ಕಡಿಮೆ ಆಗಿದ್ರೆ ಗಿಡಕ್ಕೆ ಯಾವ ತರ ಪರಿಣಾಮ ಆಗತ್ತೆ, ಅಥವಾ ಜಿಂಕ್ ಜಾಸ್ತಿ ಆಗಿದ್ರು ಸಹ ನಿಮ್ಮ ಗಿಡಕ್ಕೆ ಆಗುವಂತ ದುಷ್ಪರಿಣಾಮಗಳೇನು, ಮತ್ತು ಇದನ್ನ ನಿವಾರಿಸೋದು ಹೇಗೆ ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ನಮಗೆ ತಿಳಿಸ್ಕೊಡಕ್ಕೆ ಅಂತಾನೆ ನಮ್ಮ ಫ್ರೆಂಡ್ ಶಿವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು BSc ಅಗ್ರಿಕಲ್ಚರ್ ಅನ್ನ ಮಾಡಿ ನಂತರ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನು ಹೈದರಾಬಾದ್ ಅಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ಅವರ ಹತ್ರ ಕೇಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ಶಿವರಾಜ್. ಇವತ್ತು ನಾವು ನಿಮಗೆ ಜಿಂಕಿನ ಮಹತ್ವತೆಯನ್ನು ತಿಳಿಸಿಕೊಡುತ್ತೇವೆ. ಜಿಂಕ್ ಒಂದು ಕಡಿಮೆ ಪ್ರಮಾಣದಲ್ಲಿ ಸಿಗುವಂತಹ ಒಂದು ಪೋಷಕಾಂಶ. ಇದರಿಂದ ಏನು ನಮ್ಮ ಬೆಳೆಗಳಿಗೆ ಹಾನಿ ಮಾಡುತ್ತದೆ ಮತ್ತು ಇದರ ಅವಶ್ಯಕತೆ ಏನನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಜಿಂಕ್ ಒಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ಅಲ್ಲಿ ಗಿಡಗಳಿಗೆ ಹೆಲ್ಪ್ ಮಾಡ್ತದೆ, ಒಂದು ಒಳ್ಳೆಯ ಬೆಳವಣಿಗೆ ಬರೋಕ್ಕೆ ಹೆಲ್ಪ್ ಮಾಡ್ತೈತೆ, ಮತ್ತೆ ಬರುವಂತಹ ರೋಗಗಳನ್ನು ತಡೆಯಿಡುವಂತಹ ಶಕ್ತಿ ಕೂಡ ಈ ಜಿಂಕ್ ಒದಗಿಸಿಕೊಡುತ್ತದೆ. ಇದರಿಂದ ನಾವು ಏನ್ ಮಾಡ್ಬೋದು ಅಂದ್ರೆ, ಇದು ನಮ್ಮ ಭೂಮಿಯಲ್ಲಿ 1.5-15 PPM ಅಷ್ಟು ಜಿಂಕ್ ಅನ್ನು ಹೊಂದಿರಬೇಕಾಗಿರ್ತದೆ. ಇದರಿಂದ ಕಡಿಮೆ ಇದ್ದರೆ ಅದು ಕೂಡ ಪ್ರಾಬ್ಲಮ್ ಆಗ್ತದೆ, ಮತ್ತೆ ಜಾಸ್ತಿ ಇದ್ರೂ ಕೂಡ ಬೇರೆ ತೊಂದರೆಗಳನ್ನ ನಾವು ನಮ್ಮ ಮಣ್ಣಿನ ಗಿಡಗಳಲ್ಲಿ ನೋಡಬಹುದಾಗಿದೆ. ಸ್ನೇಹಿತರೆ, ಈ ಜಿಂಕ್ ನ ಪ್ರಮಾಣ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಹಲವಾರು ರೀತಿಯಲ್ಲಿ ಗಿಡಗಳು ನರಳುತ್ತವೆ. ಮೊದಲನೇದಾಗಿ ಈ ಭತ್ತದ ಬಗ್ಗೆ ಮಾತಾಡೋಣ. ಸುಮಾರು ನಾಟಿ ಮಾಡಿದ ನಂತರ 15-20 ದಿನದ ನಂತರ ಈ ಡಿಸೀಸ್ ಕಾಣಿಸ್ಕೊಳತ್ತೆ ಸ್ನೇಹಿತರೆ. ಏನಾಗತ್ತೆ ಅಂತ ಹೇಳಿದ್ರೆ, ಈ ಎಲೆ ಇರತ್ತಲ್ಲ, ಆ ಎಲೆ ಸುತ್ತ ಕೆಂಪಾಗತ್ತಾ ಇರತ್ತೆ, ಮತ್ತು ಕೆಳಗಡೆ ಕಂದು ಬಣ್ಣದ ಚುಕ್ಕಿಗಳು ಕಾಣಿಸ್ಬರತ್ತೆ. ಈ ತರ ಬಂತು ಅಂತ ಹೇಳಿದ್ರೆ ಅದು ಜಿಂಕ್ ಡಿಫಿಷಿಯನ್ಸಿ ಸ್ನೇಹಿತರೆ. ಇದೇ ತರ ಹಲವಾರು ಗಿಡ ಹಲವಾರು ರೀತಿಯಲ್ಲಿ ನರಳತ್ತೆ. ಇದೇ ತರ ನೀವು ಮೆಕ್ಕೆಜೋಳದ ಬಗ್ಗೆ ತಗೊಂಡ್ರು ಅಂತ ಹೇಳಿದ್ರೆ, ಮೆಕ್ಕೆಜೋಳದ ಎಲೆಗಳ ನರಗಳ ನಡುವೆ ಹಳದಿ ಆಗೋದನ್ನ ಕಾಣ್ತೀರಾ. ಹಾಗೆ ಹಲವಾರು ಗಿಡಗಳು ಹಲವಾರು ತರಹದ ತೊಂದರೆಗಳನ್ನು ಪಡುತ್ತೆ ಮತ್ತು ನಿಮಗೆ ಇಳುವರಿ ಕಡಿಮೆ ಆಗುತ್ತೆ. ಹಾಗೆ ಜಿಂಕ್ನ ಪ್ರಮಾಣ ಜಾಸ್ತಿ ಆಯಿತು ಅಂದರೂ ಸಹ ಗಿಡಗಳಿಗೆ ಕಷ್ಟನೇ. ಆವಾಗಲೂ ಸಹ ನಿಮಗೆ ಗಿಡಗಳು ತುಂಬ ತೊಂದರೆಯಾಗಿ ನಿಮಗೆ ಇಳುವರಿ ಕಡಿಮೆ ಕೊಡುತ್ತೆ. ಸೊ ಹೀಗೆ ಜಿಂಕ್ನ ನಾವು ಮೇಂಟೈನ್ ಮಾಡೋಣ. ಇದಕ್ಕೆ ಏನು ಮಾಡಬೇಕು ಅಂತ ನಾವೀಗ ತಿಳ್ಕೊಳ್ಳೋಣ. ಬನ್ನಿ, ನಿಮ್ಮ ಹೊಲದಲ್ಲಿ ಜಿಂಕಿನ ಕೊರತೆ ಕಂಡು ಬಂದಲ್ಲಿ ನೀವು ಏನು ಮಾಡಬೇಕಂದ್ರೆ, ಜಿಂಕ್ ಸಲ್ಫೇಟ್ ಎಂಬ ರಾಸಾಯನಿಕ ಗೊಬ್ಬರವನ್ನು ನೀವು, ಅದು ಸುಮಾರು 33% ಜಿಂಕ್ ಅನ್ನು ಹೊಂದಿರುತ್ತದೆ ಮತ್ತು 15% ಅಷ್ಟು ಸಲ್ಫರ್ ಅನ್ನು ಹೊಂದಿರುತ್ತದೆ. ಇದನ್ನು ನೀವು ಎರಡು ರೀತಿಯಲ್ಲಿ ಗಿಡಗಳಿಗೆ ಒದಗಿಸಬಹುದು. ಒಂದು, ನೀವು ಸಿಂಪರಣೆ ಕೂಡ ಮಾಡಬಹುದು, ಮತ್ತು ಬೇರೆ ರಾಸಾಯನಿಕ ಗೊಬ್ಬರ ಜೊತೆ ಇದನ್ನು ಮಿಶ್ರಣ ಮಾಡಿ ಬೆಳೆಗಳನ್ನು ಕೊಡಬಹುದು. ಇದರಿಂದ ನಿಮಗೆ ಜಿಂಕ್ ಡಿಫಿಷಿಯನ್ಸಿಯನ್ನು ಕೊರತೆಯನ್ನು ಕಡಿಮೆ ಮಾಡಬಹುದು. ಜಿಂಕ್ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆಯಲ್ಲ, ಅದು ಗಿಡಗಳಿಗೆ ಹೀರ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸ್ಲೋ ಗ್ರೋತಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಜಿಂಕ್ ಸಲ್ಫೇಟನ್ನು ನೀವು ಅರ್ಲಿ ಸ್ಟೇಜಲ್ಲಿ ಗಮನಿಸಿದಾಗ ಕೊಡ್ಬೋದು, ಏನು ತೊಂದರೆ ಆಗಲ್ಲ. ಅದೇ ನೀವು ಜಿಂಕ್ನ ಡಿಫಿಷಿಯನ್ಸಿ ತುಂಬ ಆಗಿಬಿಟ್ಟಿದೆ, ಗಿಡಗಳು ತುಂಬ ನರಳುತ್ತಾ ಇದೆ ಅಂತ ಹೇಳಿದ್ರೆ ಚಿಲೇಟೆಡ್ ಜಿಂಕ್ ಅಂತ ಬರ್ತದೆ. ಅಂದರೆ ಜಿಂಕನ್ನು ಗಿಡಕ್ಕೆ ಬೇಕಾಗುವ ರೀತಿಯಲ್ಲಿ ಅದನ್ನು ಪ್ರಿಪೇರ್ ಮಾಡಿ ಈಸಿಯಾಗಿ ಹೀರ್ಕೊಳ್ಳೋ ರೀತಿಯಲ್ಲಿ ಅದನ್ನು ಕೊಡ್ತಾರೆ, ಅದನ್ನು ಚಿಲೇಟೆಡ್ ಜಿಂಕ್ ಅಂತ ಕರೀತಾರೆ. ಅದೇ ನೀವು ಮೈಗ್ರೋಮೋ ಸ್ಟೋರ್ನಲ್ಲಿ ಈ ಚಿಲೇಟೆಡ್ ಜಿಂಕ್ ಅನ್ನೋದು ಚಮತ್ಕಾರ್ ಅನ್ನೋ ಒಂದು ಪ್ರಾಡಕ್ಟ್ ರೂಪದಲ್ಲಿ ಸಿಗುತ್ತೆ ನಿಮಗೆ. ಇದನ್ನು ಸಹ ನೀವು ನಮ್ಮ ಗ್ರೋಮೋ ಶಾಪ್ನಲ್ಲಿ ಹೋಗಿ ಕೊಂಡ್ಕೋಬಹುದು. ಇದು ಇಮಿಡಿಯೇಟ್ ಎಫೆಕ್ಟ್ ಮಾಡುತ್ತೆ ಮತ್ತು ಗಿಡಗಳಿಗೆ ಇಮಿಡಿಯೇಟ್ ಆಗಿ ಜಿಂಕಿನ ನರಳಾಟವನ್ನು ಕಡಿಮೆ ಮಾಡಿಸುತ್ತೆ. ಓಕೆ ಸ್ನೇಹಿತರೆ, ನಿಮಗೆ ಇದು ಒಂದು ಮಾಹಿತಿ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೇವೆ. ಮತ್ತು ನಿಮಗೆ ಇರುವಂಥ ಪ್ರಶ್ನೆಗಳು ಏನಾದರೂ ಇದ್ದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ನಮ್ಮ ಗ್ರೋಮರ್ ಸೆಂಟರ್ಗಳಿಗೆ ಭೇಟಿ ನೀಡಿ ಹಾಗೂ ಅದನ್ನು ನೀವು ಚರ್ಚಿಸಬಹುದು. ಓಕೆ ಫ್ರೆಂಡ್ಸ್, ಇನ್ನು ನೀವು ಈ ಗ್ಲೋಬ್ ಗ್ರೀನರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರನ್ನು ಮಾಡಿ. ಧನ್ಯವಾದ.